ಬೆಲ್ತಂಗಡಿಯ ಯುವ ಶಾಸಕ ಹರೀಶ್ ಪೂಂಜಾ ಅವರಿಗೆ ಜೀವ ಬೆದರಿಕೆ ಹಾಕಿದಂತಹ ಘಟನೆ ನಿನ್ನೆ ನಡೆದಿದೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿರುವಂಥದ್ದು ಅವರ ಕಾರನ್ನ ಮಂಗಳೂರು ಹೊರದ ಪಡೀಲ್ನಿಂದ ಸ್ವಲ್ಪ ದೂರ ಒಂದು ಸಾಧಾರಣ ಒಂದು ಆರು ಕಿಲೋಮೀಟರ್ವರೆಗೂ ಚೇಸ್ ಮಾಡಲಾಗಿದೆ ಅದರ ನಂತರ ಅಡ್ಡಗಟ್ಟಿ ಅವ್ರ ಅವರಿಗೆ ಜೀವ ಬೆದರಿಕೆ ಹಾಕಿದಂಥ ಘಟನೆ ನಡೆದಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಅವರೇ ನಮ್ಮೊಟ್ಟಿಗಿದ್ದಾರೆ ಅವರನ್ನೇ ಮಾತಾಡ್ಸೋಣ ಹರೀಶ್ ಪೂಂಜಾ ಅವರೇ ನಿನ್ನೆ ಯಾವಾಗ ಈ ಘಟನೆ ನಡೆದಿತ್ತು ಮತ್ತು ನೀವು ಎಲ್ಲಿಂದ ಬರ್ತಾ ಇದ್ರಿ ನಿನ್ನೆ ನಾನು ಬೆಂಗಳೂರಿನಿಂದ ರಾ ಸಂಜೆ ಫ್ಲೈಟಿಗೆ ಬಂದು ಮಂಗಳೂರು ನಿಲ್ ವಿಮಾನ ನಿಲ್ದಾಣದಿಂದ ಸರ್ಕ್ಯೂಟ್ಸ್ ಹೌದಿಗೆ ಬಂದಿದ್ದೆ ಇಲ್ಲಿಂದ ಸರ್ಕ್ಯೂಟ್ ಹೌಸಿಂದ ನಾನು ಸುಮಾರು ಹತ್ತು ಹೊತ್ತಿಗೆ ನಾನು ಇಲ್ಲಿಂದ ಬೆಳ್ತಂಗಡಿಗೆ ಹೋಗಲಿಕ್ಕೆ ಪಡೀಲ್ ನಂತೂರು ಪಡೀಲ್ ಮಾರ್ಗವಾಗಿ ನಾವು ಹೊರಟಿದ್ವಿ ಆ ಸಂದರ್ಭದಲ್ಲಿ ನಂದು ಎರಡು ವಾಹನ ಇತ್ತು ನನ್ನ ಅಧಿಕೃತ ಗಾಡಿ ಮತ್ತು ನನ್ನ ಸ್ನೇಹಿತರ ಒಂದು ಐ ಟ್ವೆಂಟಿ ಗಾಡಿ ಇತ್ತು ನಾನು ನನ್ನ ಸ್ನೇಹಿತರ ಜೊತೆ ಐ ಟ್ವೆಂಟಿ ವಾಹನದಲ್ಲಿ ಮುಂದೆ ಹೋಗ್ತಾ ಇದ್ದೆ ನನ್ನ ಅಧಿಕೃತ ವಾಹನ ಮತ್ತು ಅದರ ಡ್ರೈವರ್ ನನ್ನ ಹಿಂದಿನಿಂದ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಇಲ್ಲಿ ನಮ್ಮ ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಪಂಪಲ್ಲಿ ಡೀಸಿಲ್ ಹಾಕಿಸ್ಕೊಂಡು ಎರಡು ಗಾಡಿ ಡಿಸೀಲ್ ಹಾಕೊಂಡು ನಾವು ಒಟ್ಟಿಗೆ ಹೊರಟಿದ್ವಿ ಪಡೀಲ್ ಫ್ಲೈಓವರ್ ಅಂದರೆ ರೈಲ್ವೆ ಫ್ಲ ಫ್ಲೈಓವರ್ ದಾಟಿದ ತಕ್ಷಣ ನಮ್ಮ ಡ್ರೈವರ್ ಫೋನ್ ಮಾಡ್ತಾನೆ ನಮ್ಮ ಗಾಡಿಯನ್ನು ಎರಡು ಸಲ ಒಂದು ಸ್ಕಾರ್ಪಿಯೋ ವಾಹನದಿಂದ ಬಂದವರು ಓವರ್ಟೇಕ್ ಮಾಡಿದರು ಓವರ್ಟೇಕ್ ಮಾಡಿಕೊಂಡು ಅಡ್ಡ ಕಟ್ಟಿ ನಿಲ್ಲಿಸಿದ್ರು ನಾನು ತಪ್ಪಿಸ್ಕೊಂಡೆ ಮೂರನೇ ಸಲಕ್ಕೆ ಅವರು ಮತ್ತೆ ಓವರ್ಟೇಕ್ ಮಾಡಿ ನನ್ನ ನಮ್ಮ ಗಾಡಿ ಹತ್ತಿರ ಬಂದು ಅವರ ಗ್ಲಾಸ್ ತೆಗೆದು ತಲ್ವಾರ್ನಿಂದ ಹೊಡಿಲಿಕ್ಕೆ ಬಂದರು ಗಾಡಿಗೆ ಅಷ್ಟೊತ್ತಿಗೆ ನಾನು ನಾನು ಸ್ವಲ್ಪ ರೈಟಿಗೆ ತೊಗೊಂಡು ತಪ್ಪಿಸಿಕೊಂಡೆ ಅಂತ ಹೇಳಿ ನಾನು ಫೋನ್ ಮಾಡಿದ ಫೋನ್ ಮಾಡಿದ ತಕ್ಷಣ ನಾನೇನು ಹೇಳಿದೆ ಅಂತ ಹೇಳಿದೆ ನೀನು ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ನಮ್ಮ ಸ್ನೇಹಿತರ ಗಾಡಿಯಲ್ಲಿ ನಾನಿದ್ದೆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ನೀವು ಮುಂದೆ ಹೋಗು ಅವರು ನಾನು ಆಗ ಅವನ ಹಿಂದೆ ನಾನು ಬರ್ತೇನೆ ನಾನು ಮತ್ತೆ ಅಲ್ಲಿ ಡಿ ಎಸ್ ಪಿಯವರು ಬಂಟ್ವಾಳ ಡಿ ಎಸ್ ಪಿಯವ್ರಿಗೆ ಹೇಳಿ ಒಂದ ಬಂಟ್ವಾಳ ಅಥವಾ ಪರಂಗಿಪೇಟೆ ಪೋಸ್ಟಿಗೆ ಪೊಲೀಸ್ನವರಿಗೆ ಮಾಹಿತಿ ತಿಳಿಸ್ತಾ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ನಾನು ಹೇಳಿ ಹೇಳಿದ ತಕ್ಷಣವೇ ಅವ್ನು ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ನನ್ನ ಅಧಿಕೃತ ಗಾಡಿಯ ಡ್ರೈವರ್ ಓವರ್ಟೇಕ್ ಮಾಡ್ಕೊಂಡು ಹೋದ ಹೋದ ತಕ್ಷಣ ಇವನು ಈ ಸ್ಕಾರ್ಪಿಯೋ ಮತ್ತು ನಮ್ಮ ಗಾಡಿಯಲ್ಲಿ ನಾನು ಕೂತಿರೋ ಜ ಹತ್ತಿರ ಬಂದ ಎರಡೆರಡು ಸಲ ಹ್ಯಾಮರ್ ರೀತಿಯಲ್ಲಿರ್ತಕ್ಕಂಥ ಒಂದು ತಲ್ವಾರ್ ಅಂದರೆ ಅದನ್ನು ಮುಷ್ಟಿ ಹಿಡ್ಕೊಂಡಿರ್ತಾರೆ ಅದರ ತಲೆಯಲ್ಲಿ ಇದಿರುತ್ತೆ ವೆಯ್ಟ್ ಇರುತ್ತೆ ಮತ್ತು ತ ಚಾ ಶಾರ್ಪ್ ಆಗಿರ್ತಕ್ಕಂಥ ತಲ್ವಾರ್ ರೀತಿಯಾಗಿರ್ತಕ್ಕಂಥ ಇದು ಅದು ಅದ್ರಲ್ಲಿ ಎರಡೆರಡು ಸಲ ಹೊಡಿಲಿಕ್ಕೆ ಬಂದರೂ ನಾವು ನಮ್ಮ ಡ್ರೈವರ್ ಸಲ ನಿಮ್ಮ ಗಾಡಿ ನೀವು ಐ ಟ್ವೆಂಟಿಯಲ್ಲಿ ಇದ್ದದ್ದು ಅವರಿಗೆ ಗೊತ್ತಾಗಿದೆಯಾಗ ಅದೇ ಅದೇ ನನ್ನ ಗಾಡಿಯನ್ನು ಅವನು ತಪ್ಪಿಸಿ ಅಂದರೆ ನನ್ನ ಅಧಿಕೃತ ಡ್ರೈ ಗಾಡಿಯನ್ನು ತಪ್ಪಿಸಿ ನಾನಿರುವ ಗಾಡಿ ಹತ್ರ ಟಚ್ ಮಾಡಲಿಕ್ಕೆ ಅಂತೇಳಿ ಅವನು ಇದನ್ನು ಓವರ್ಟೇಕ್ ಮಾಡಿ ಅದಕ್ಕೆ ತಲವರೆಲ್ಲ ತೋರಿಸಿದ್ದವನು ನನ್ನ ಗಾಡಿ ನನ್ನ ಅಧಿಕೃತ ಗಾಡಿ ಡ್ರೈವರ್ ನಮ್ಮನ್ನು ಓವರ್ಟೇಕ್ ಮಾಡಿ ಮುಂದೆ ಹೋದಾಗ ಅವನು ಈಸಿ ಆಯಿತು ನನ್ನ ಗಾಡಿ ಹತ್ರನೇ ಬಂದ ನಾವು ಎರಡೆರಡು ಸಲ ಅವನು ಹೊಡಿಲಿಕ್ಕೆ ಬಂದ ಹತ್ರ ಹತ್ರ ಬಂದ ನಾನು ಎರಡು ಸಲ ನಮ್ಮ ಡ್ರೈ ನನ್ನ ಸ್ನೇಹಿತನ ಸ್ನೇಹಿತ ಡ್ರೈವಿಂಗ್ ಇದ್ದ ಅವನು ತಪ್ಪಿಸಿದ ಆಮೇಲೆ ಚೇಸ್ ಮಾಡ್ಕೊಂಡು ಬಂದ್ವಿ ಬಂದೆ ಎರಡು ಸಲ ಮೂರು ಸಲ ನಿಲ್ಲಿಸಲಿಕ್ಕೆ ಟ್ರೈ ಮಾಡಿದ ನಾನು ಓವರ್ಟೇಕ್ ಮಾಡಿದ್ವಿ ಅವನು ನನ್ನ ನಮ್ಮನ್ನು ಓವರ್ಟೇಕ್ ಮಾಡಿದ ಅಷ್ಟೊತ್ತಿಗೆ ನಾನು ಯಶಸ್ವಿನಿ ಹಾಲ್ ಹತ್ರ ಬರಬೇಕಾದ್ರೆ ನಾನು ಅಷ್ಟೊತ್ತಿಗೆ ನಾನು ಡಿಒಸ್ ಪೇರಿಗೆ ಫೋನ್ ಮಾಡಿದರೆ ಈ ಥರ ಈ ಥರ ಇದೆ ನಿಮ್ಮ ನಮ್ಮ ಪರಂಗ್ಪೇಟೆ ಪೋಸ್ಟ್ಗೆ ಹೇಳಿ ಅಂತ ಅವರು ಹೇಳಿ ಅಷ್ಟು ಅವರು ಹೇಳಿ ಹೇಳ್ತೇನೆ ಅಂತ ಹೇಳಿದರು ಅಷ್ಟೊತ್ತಿಗೆ ನಾನು ಯಶಸ್ವಿನಿ ಹಾಲ್ ದಾಟಿದ ತಕ್ಷಣ ನನ್ನ ಡ್ರೈವರಿಗೆ ಫೋನ್ ಮಾಡಿದೆ ನೀನು ಸ್ವಲ್ಪ ಸ್ಲೋ ಹೋಗು ನಾವು ಇಬ್ಬರು ಪ್ಯಾರ್ಲಲ್ಲಿ ಹೋಗಿ ಯಾಕಂದರೆ ಅದು ಚತುಷ್ಪಥ ರಸ್ತೆ ಹೋಗೋದೊಂದು ಬರೋದಂದ ನಾವಾಗ ಎರಡು ಆಗಿ ಎರಡು ಗಾಡಿ ಹೋಗ್ತಾ ಇದ್ದರೆ ಅವ್ನಿಗೆ ಓವರ್ಟೇಕ್ ಮಾಡೋಕ್ಕಾಗಲ್ಲ ಅಂತೇಳಿದ ಆಗ ಅವನು ಯಶಸ್ವಿ ಹಾಲ್ ದಾಟಿದ ತಕ್ಷಣ ನಮ್ಮ ನನ್ನ ಅಧಿಕೃತ ಗಾಡಿಯ ಡ್ರೈವರು ಸ್ವಲ್ಪ ಸ್ಲೋ ಮಾಡಿದ ನಾವು ಅಷ್ಟೇ ಸರಿಸಮಾನವಾಗಿ ಒಟ್ಟೊಟ್ಟಿಗೆ ಹೋಗಿ ಅಂದರೆ ಯಶಸ್ವಿನಿ ಹಾಲ್ ದಾಟಿದ ನಂತರ ಒಂದು ಬ್ಯಾರಿಕೇಟ್ ಬರ್ತದೆ ಅಲ್ಲಿಂದ ಅಪ್ ಟು ಪರಂಗಿಪೇಟೆ ಬ್ಯಾರಿಕೇಟ್ವರೆಗೆ ನಾವು ಒಟ್ಟೊಟ್ಟಿಗೆ ಹೋದವು ಅವನನ್ನು ಓವರ್ಟೇಕ್ ಮಾಡಲಿಕ್ಕೆ ಬಿಡಲಿಲ್ಲ ಅಲ್ಲಿ ಪೊಲೀಸ್ನವರು ಬ್ಯಾರಿಕೇಟ್ ಎಳಿಲಿಕ್ಕೆ ರೆಡಿಯಾಗಿ ನಿಂತಿದ್ರು ಅವರು ಅಷ್ಟೊಂದು ನಾವು ಮುಂಚೆ ನಮಗೆ ಖಂಡಿತು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಎರಡೂ ಗಾಡಿಯವರು ನಾವು ಲೆಫ್ಟಿಗೆ ತಗೊಂಡ್ವಿ ಅವನ ಅವನಿಗೆ ಬ್ಯಾರಿಕೇಟ್ ಎಳೀಲಿ ಅಂತೇಳಿ ಅಷ್ಟೊತ್ತಿಗೆ ಅದನ್ನು ನಾವು ಲೆಫ್ಟಿಗೆ ಬಂದ ತಕ್ಷಣ ಎರಡು ವಾಹನ ಪ್ಯಾಸೆಂಜರ್ ವಾಹನ ಪಾಸಾಗಲಿಕ್ಕಿತ್ತು ಅದನ್ನು ಪಾಸಾಗಲಿಕ್ಕೆ ಅಂತ ಬಿಡಬೇಕಾದ್ರೆ ಇವನು ಅದ್ರ ಜೊತೆನೇ ಭಾಳ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೋದ್ ಅವ್ರಿಗೆ ಬ್ಯಾರಿಕೇಟ್ ಇಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಇಷ್ಟು ಅಲ್ಲಿವರೆಗೆ ಅಂದರೆ ಅಪ್ ಟು ಪರಂಗಿ ನಮ್ಮ ಪಡೀಲಿನಿಂದ ಪರಂಗಿಪೇಟೆಯವರಿಗೆ ಚೇಸ್ ಮಾಡಿಕೊಂಡು ಓಡಿರುವಂಥ ಪ್ರಯತ್ನ ಮತ್ತು ಒಬ್ಬ ಕೂಡ ಏನೋ ಹೇಳ್ತಾ ಇರೋ ಅದು ಕೇಳ್ತಾ ಇರಲಿಲ್ಲ ಈ ರೀತಿಯ ಘಟನೆಗಳು ನಡೆದಿತ್ತು ಮತ್ತು ರಾತ್ರಿ ಆ ಸ್ಥಳಕ್ಕೆ ಡಿ ಎಸ್ ಅವರು ಬಂದಿದ್ದರು ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಆಮೇಲೆ ಎರಡು ಗಂಟೆ ರಾತ್ರಿ ಅಷ್ಟೊತ್ತಿಗೆ ನಾವು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಮೊಕದ್ದಮೆ ಕೊಟ್ಟಿದ್ದೇವೆ ಅದು ಎಫ್ಐಆರ್ ಆಗಿದೆ ಈಗ ಈ ಆ ಒಂದು ಗಾಡಿ ಚೇಂಜ್ ಮಾಡಿತ್ತು ಸ್ಕಾರ್ಪಿಯೋ ಅದರಲ್ಲಿ ಒಬ್ಬನೇ ಇದ್ನ ಅಥವಾ ಬೇರೆ ಆ ಗಾಡಿಯಲ್ಲಿ ನಮಗೆ ಡ್ರೈವಿಂಗ್ ಮಾಡ್ತಾ ವ್ಯಕ್ತಿ ತಲ್ವಾರಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದು ಬಾಕಿ ಟಿಂಟೆಡ್ ಅದು ಒಳಗೆ ಇದ್ರೆ ಅಂತದ್ದು ನಮ್ಗೆ ಕಾಣಲಿಲ್ಲ ಅದು ಈಗ ಆ ವ್ಯಕ್ತಿ ಯಾರು ಜೀವ ಬೆದರಿಕೆ ಹಾಕ್ತಾ ಇದ್ದ ಆತನ ಪರಿಚಯ ಏನಾದರೂ ಇದೆಯಾ ಖಂಡಿತ ಪರಿಚಯ ಇಲ್ಲ ಅವನನ್ನು ಅವನು ದೊಡ್ಡ ಗಡ್ಡ ಹೊಂದಿದ್ದ ಮತ್ತೆ ಒಂದು ಟೋಪಿ ಹಾಕ್ಕೊಂಡಿದ್ದ ಆಮೇಲೆ ಕೈಯಲ್ಲಿ ತಲವರ್ ಇಟ್ಕೊಂಡಿದ್ದ ಅವನ ಪರಿಚಯ ನಮ್ಮ ಇಲ್ಲ ಆದರೆ ಬಟ್ ಅವನನ್ನ ಈಗ ನೋಡಿದರೆ ನಾವು ಐಡೆಂಟಿಫೈ ಮಾಡುವಷ್ಟು ನಾವು ಅವನನ್ನು ಅಷ್ಟು ಸಮೀಪದಿಂದ ಅವನನ್ನು ನೋಡಿದ್ದೇವೆ ನಾವು ಅವನು ಐಡೆಂಟಿಫೈ ಮಾಡ್ತೇವೆ ಈ ಹಿಂದೆ ಕೂಡ ನಿಮಗೆ ಜೀವ ಬೆದರಿಕೆ ಬಂದಿತ್ತು ಎಲೆಕ್ಷನ್ ಟೈಮಲ್ಲಿ ಆಗಲಿ ನಂತರ ನೀವು ಶಾಸಕರಾದ ನಂತರ ಕೂಡ ಹಲವು ಬಾರಿ ಜೀವ ಬೆದರಿಕೆ ಬಂದಿರುವಂಥದ್ದು ಇದು ಒಂದು ಅದರದೇ ಭಾಗವ ಮುಂದುವರಿದ ಭಾಗವ ಅಂತಾನೆ ಹೇಳ್ತೀರಾ ನೋಡಿ ನಾನು ಒಬ್ಬ ಹಿಂದುತ್ವದ ಕಾರ್ಯಕರ್ತ ಹಿಂದುತ್ವದಿಂದ ಮತ್ತು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತ ಇವತ್ತು ಶಾಸಕನಾಗಿ ಕೆಲಸವನ್ನು ಸಹ ಹಿಂದುತ್ವ ಮತ್ತು ಹಿಂದೂ ಕಾರ್ಯಕರ್ತರಿಗೋಸ್ಕರ ನಾನು ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕ ನಾನು ಈ ರೀತಿಯ ಜಿಹಾದಿ ಮಾನಸಿಕತೆ ಇರತಕ್ಕಂಥ ವ್ಯಕ್ತಿಗಳು ಮತ್ತು ಸಂಘಟನೆ ಇದರ ಹಿಂದೆ ಇರ್ಬೋದು ಎನ್ನುವಂಥದ್ದು ನನ್ನ ಸಹ ಭಾವನೆ ಯಾಕಂತ ಹೇಳಿದ್ರೆ ನಾನು ಅಧಿಕೃತ ನನ್ನ ಗಾಡಿಯಲ್ಲಿ ಇಲ್ಲ ನಾನು ಇನ್ನೊಂದು ಗಾಡಿಯಲ್ಲಿ ಇದ್ದೇನೆ ಎಂದು ಹೇಳುವಂಥದ್ದನ್ನು ಅಷ್ಟು ಐಡೆಂಟಿಫೈ ಮಾಡಬೇಕಾದ್ರೆ ನಿರ್ದ ಯೋಚಿತವಾಗಿರ್ತಕ್ಕಂಥ ಈ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗಮನ ಬರತಕ್ಕಂಥದ್ದು ನನಗೆ ಪೊಲೀಸ್ ಇಲಾಖೆ ಮೇಲೆ ಪೂರ್ಣ ವಿಶ್ವಾಸ ಇದೆ ತನಿಖೆಯಲ್ಲಿ ಸಮಗ್ರವಾಗಿರ್ತಾರೆ ಮಾಹಿತಿ ನಮ್ಗೆ ಖಂಡಿತವಾಗಿಯೂ ಸಿಗ್ತದೆ ಆದರೆ ಈ ಹಿಂದುತ್ವದ ಆಧಾರದಲ್ಲಿ ಬಂದಿರತಕ್ಕಂಥ ನನ್ನ ಮೇಲೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅಥವಾ ನನ್ನನ್ನು ಹೆದರಿಸ್ತಕ್ಕಂಥ ಈ ರೀತಿ ದಮನಿಸ್ತಕ್ಕಂಥ ವ್ಯವಸ್ಥೆ ಕೈ ಹಾಕಿರ್ಬೋದು ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಿಂದೂ ಹಿಂದುತ್ವದ ಪರವಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಶಾಸಕ ಈ ಘಟನೆಯಿಂದ ನಾವೇನು ಧೈರ್ಯ ಕುಂತಕ್ಕಂಥ ವ್ಯಕ್ತಿಗಳಲ್ಲ ಇನ್ನು ಹೆಚ್ಚಿನ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಯತೆಗೋಸ್ಕರ ಕೆಲಸ ಮಾಡ್ತಕ್ಕಂಥ ಪ್ರೇರಣೆಯಿಂದ ನಾವು ಕೆಲಸ ಮಾಡ್ತೇವೆ ಖಂಡಿತವಾಗಿ ಇದು ಇದರ ಇವತ್ತಿನಿಂದ ನಮ್ಮದು ಇನ್ನಷ್ಟು ಹಿಂದುತ್ವದ ಪರವಾಗಿರ್ತಕ್ಕಂಥ ವೇಗ ಹೆಚ್ಚಿದೆ ಈಗ ಇತ್ತೀಚೆಗೆ ಪಿ ಎಫ್ ಐ ಮೇಲೆ ಗದಾಪ್ರಹಾರಗಳು ನಡೀತಾ ಇದೆ ಪಿ ಎಫ್ ಐ ಸಂಘಟನೆ ಒಂದು ಕಡೆಯಿಂದ ಬ್ಯಾನ್ ಆಗಿದೆ ಕೇಂದ್ರ ಅಲ್ಲಿರುವಂಥ ಎನ್ ಐ ಎ ದಾಳಿಗಳು ನಡೆಸಿದೆ ನೀವು ಬೆಳ್ತಂಗಡಿಯಲ್ಲಿ ಸಹ ದಾಳಿಗಳು ನಡೆದಿತ್ತು ಈಗ ಸರ್ಕಾರ ಒಂದು ಕಡೆಯಿಂದ ಬ್ಯಾನ್ ಮಾಡಿದೆ ಅವರ ಮೇಲೆ ನಿರಂತರ ದಾಳಿಗಳು ನಡೀತವೆ ಇದು ಕೂಡ ಒಂದು ಈಗ ನಿಮ್ಮನ್ನು ಬೆದರಿಸಿರುವಂಥದ್ದು ಪಿ ಎಫ್ ಐ ಮಾಡಿರುವಂಥ ಒಂದು ಯತ್ನ ಅಂತ ಅಂತೀರ ಖಂಡಿತ ನನಗೆ ಇವತ್ತು ಬೆಳಿಗ್ಗೆ ಗೃಹ ಸಚಿವರು ದೂರವಾಣಿ ಕರೆ ಮಾಡಿದರು ಇದರ ಬಗ್ಗೆ ಯಾರು ಧೈರ್ಯ ಕೆಟ್ಟುಕೊಳ್ಬೇಡಿ ಯಾಕಂದರೆ ತನಿಖೆಯನ್ನು ನಾವು ಸಮಗ್ರ ತನಿಖೆ ಮಾಡ್ತೇವೆ ಇದರ ಹಿಂದೆ ಇರತಕ್ಕಂಥ ಯಾವುದೇ ಸಂಘಟನೆ ಇದೆ ಇದರ ಇದರ ಹಿಂದೆ ಯಾವ ವ್ಯಕ್ತಿಗಳು ಇದ್ದಾರೆ ಇದರ ಹಿಂದೆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೃತ್ಯವ ಹೌದಾ ಅಲ್ವಾ ಎನ್ನುವಂಥದ್ದು ಪೂರ್ಣವಾಗಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನು ನಾವು ಶೀಘ್ರ ತನಿಖೆ ಮಾಡಿ ಕೊಡ್ತೇವೆ ಅನ್ನುವಂಥದ್ದು ಹೇಳಿದರೆ ಖಂಡಿತ ಅದರ ಬ ಹಿಂದೆ ಅಂತಹ ಸಂಘಟನೆಗಳಿದ್ರೆ ಖಂಡಿತವಾಗಿಯೂ ಸಮಾಜಕ್ಕೆ ಗೊತ್ತಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಅದಕ್ಕೆ ಸಂಬಂಧಪಟ್ಟ ಂತೆ ಖಂಡಿತ ತನಿಖೆಯನ್ನು ಮಾಡಿ ಮಾಡಿಸಿದ್ದಾರೆ ನಿನ್ನೆ ಈ ಬಗ್ಗೆ ಎಫ್ಐ ಆರ್ ರಿಜಿಸ್ಟರ್ ಮಾಡಿದಿರಿ ಅದರ ನಂತರ ಇವತ್ತು ಏನಾದರೂ ತನಿಖೆ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಪೊಲೀಸರು ಹೇಳಿದ್ದಾರೆ ಆಫೀಸರ್ಸ್ ಈಗಾಗಲೇ ನಮ್ಮ ಬಂಟ್ವಾಳ ಡಿಎಸ್ಪಿ ಪಿ ತೋರಾಟ್ ಅವರು ಇದರ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಇದರ ಹಿಂದೆ ಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನಿನ್ನೆ ರಾತ್ರಿಯಿಂದಲೇ ಪ್ರಾರಂಭ ಮಾಡಿದ್ದಾರೆ ನಾಕಾಬಂದಿಗಳನ್ನು ಹಾಕಿದ್ದಾರೆ ಮತ್ತು ಮೊಬೈಲ್ ಟ್ರ್ಯಾಕರ್ ಅನ್ನು ಮಾಡಿದ್ದಾರೆ ಖಂಡಿತ ವಿಶ್ವಾಸ ಇದೆ ನಮ್ಮ ಗೃಹ ಸಚಿವರು ಸಹ ಬೆಳಿಗ್ಗೆ ಮಾತಾಡುವಾಗ ಹೋಗಿದ್ರು ಆದಷ್ಟು ಬೇಗ ನಾವು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಬಂಧನ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳಿದ್ದಾರೆ ಧನ್ಯವಾದ ಇದು ಶಾಸಕ ಹರೀಶ್ ಪೂಂಜಾ ಅವರ ಮಾತು ಒಂದು ಕಡೆಯಿಂದ ಅವರು ನಿನ್ನೆ ರಾತ್ರಿಯೇ ಇದ್ರ ಬಗ್ಗೆ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ತನಿಖೆ ಕೂಡ ಆರಂಭವಾಗಿದೆ ಒಂದು ಕಡೆಯಿಂದ ಗೃಹ ಸಚಿವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದು ಆ ಬಿಳಿ ಬಣ್ಣದ ಸ್ಕಾರ್ಪಿಯೋ ಇದೆ ಅದರ ನಂಬರ್ ಕೂಡ ಟ್ರೇಸ್ ಆಗಿರುವಂಥದ್ದು ಮತ್ತೆ ಅದರ ಹಿಂದೆ ಈಗಾಗಲೇ ತನಿಖೆ ಆರಂಭವಾಗಿದೆ ಶೀಘ್ರದಲ್ಲೇ ಅವರ ಬಂಧನ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಕಿರಣಿ ಸಿರ್ಸಿಕ ನ್ಯೂಸ್ ಫಸ್ಟ್ ಮಂಗಳೂರು